ಸ್ವಾಗತ. ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಸಿಗ್ನಲ್ ಇಂದ ನೀರ್ ಕೊಟ್ಟ ಜುಜ್ಜಿ ಗಂಟ ಹೋಗ್ತಾ ಇದೆ. ರಾಜ್ಕುಮಾರ್ ರೋಡ್, ವಿಶ್ವೇಶ್ವರ ಸ್ಟೇಡಿಯಂ ಕೂಡ ಇದೆ ಇಲ್ಲಿ. ಈ ರೋಡ್ ಬಂದು 48 ಲಕ್ಷ ಟೆಂಡರ್ ಇದು. ನಮ್ಮ ಎಮ್ ಎಲ್ ಎ ಸಾಹೇಬರು ನಮ್ಗೆ ಹೇಳಿ ಇದು ರೋಡ್ ಮಾಡಿಕೊಡ್ತಾ ಇದ್ದಾರೆ. ಅವ್ರ ಮುಖಾಂತರ ನಮಗೆ ಇದು ರೋಡ್ ಆಗ್ತಾ ಇದೆ. ಯಾಕಂದ್ರೆ ಇದು ಸಾವಿರಾರು ಜನ ಓಡಾಡ್ತಾರೆ ಇಲ್ಲಿ. ಆ ಸಾವಿರಾರು ಜನ ನಲ್ಲಿ ನಾನು ಒಬ್ಬನು ಓಡಾಡ್ತೀನಿ ಇಲ್ಲಿ. ಜಾಸ್ತಿ ತೊಂದರೆ ಆಗ್ತಾ ಇತ್ತು, ಇವಾಗ ಸುಂದರವಾಗಿ ರೋಡ್ ಆಗ್ತಾ ಇದೆ ನಮಗೆ. ಇನ್ಮೇಲೆ ಜನ ಓಡಾಡೋಕ್ಕೆ ಏನು ಕಷ್ಟ ಆಗಲ್ಲ, ಆರಾಮಾಗಿ ಓಡಾಡ್ಬೋದು. ಮುಂದ್ಗಡೆ ಏನಾದರೂ ಇರಲಿ, ಇಲ್ಲಿ ರೋಡ್ ಏನಾದರೂ ಯಾರನ್ನ ಡ್ಯಾಮೇಜ್ ಮಾಡಬೇಕಾಗಿದ್ರೆ ಅವ್ರಿಗೂ ನಾನು ಎಚ್ಚರಿಕೆ ಕೊಡ್ತೀನಿ. ರೋಡ್ ಯಾರು ಡ್ಯಾಮೇಜ್ ಮಾಡಬೇಡ್ರಿ. ಯಾಕಂದರೆ ನೀವು ನೀರು ಬರುತ್ತಾ ಇಲ್ಲ, ಯು ಜಿ ಡಿ ಪ್ರಾಬ್ಲಮ್ ಇದೆ ಅಂತ ತಿರ್ಗಾ ಮತ್ತೆ ಅದೇ ಥರ ನೀವು ಡ್ಯಾಮೇಜ್ ಮಾಡ್ತಾ ಇದ್ರೆ ಊರೆಲ್ಲ ಹಾಳಾಗಿ ಹೋಗ್ಬಿಡ್ತದೆ. ನೀವು ಏನು ಮಾಡಬೇಕು ಫಸ್ಟೇ ಮಾಡ್ಕೊಳ್ರಿ. ರೋಡ್ ಆದಮೇಲೆ ನೀವು ದಯವಿಟ್ಟು ಏನು ಡ್ಯಾಮೇಜ್ ಮಾಡೋಕೆ ಹೋಗ್ಬಿಡ್ರಿ. ಯಾರನ್ನ ಡ್ಯಾಮೇಜ್ ಮಾಡಿದ್ರೆ ಅವ್ರ ಮೇಲೆ ನಾನು ಕೇಸ್ ಹಾಕ್ತೀನಂತ ನಾನು ಎಚ್ಚರಿಕೆ ಕೊಡ್ತೀನಿ. ಇದು ನಾನು ಈ ಚಾನೆಲ್ ಮುಖಾಂತರ ನಮ್ಮ ಎಮ್ ಎಲ್ ಎ ಸಾಹೇಬರಿಗೆ ನಾನು ಧನ್ಯವಾದ ಹೇಳ್ತೀನಿ. ಅವ್ರ ಮುಖಾಂತರ ನನಗೆ ರೋಡ್ ಆಗ್ತಾ ಇತ್ತು, ಯಾವಾಗ ಅವರು ಇಮಿಡಿಯೇಟ್ಲಿ ನಮಗೆ ರೋಡ್ ಅರ್ಜೆಂಟ್ ಮಾಡಿಕೊಡ್ತಾ ಇದ್ದಾರೆ ಅಂತ ನಾನು ಎರಡು ಮಾತು ಹೇಳ್ತೀನಿ ಸರ್. ಇಂದ್ರಗಂಗೆ ರಸ್ತೆ ಸುಮಾರು ವರ್ಷಗಳಿಂದ ಈ ರೋಡು ಸುಮಾರು ಸತಿ ನಾವು ನಮ್ಮ ಮಾಜಿ ಎಮ್ ಎಲ್ ಎ ಶ್ರೀನಿವಾಸ ಗೌಡ್ರ ಸಾಹೇಬ್ರಿಗೆ ಹೋಗಿ ಹೇಳಿದೆ, ನಮ್ಮ ಸಂಸದರು ಮುನಸ್ವಾಮಿ ಸಾಹೇಬ್ರಿಗೆ ಹೇಳಿದೆ. ಈ ರೋಡ್ ಸುಮಾರು ಜಾಸ್ತಿ ಅಧ್ವಾನ ಆಗಿಬಿಟ್ಟಿತ್ತು ರೋಡ್ ಇದು. ನಾವು 15 ಆಗಸ್ಟ್ಗೆ 26 ಜನವರಿಗೆ ಮಾತ್ರ ಇದು ಪ್ಯಾಚ್ಗಳು ಆಗ್ತಾ ಇದ್ವು ಅಷ್ಟೇ. ಅದು ಆದಮೇಲೆ ತಿರ್ಗಾ ಅಧ್ವಾನ ಆಗ್ತಾ ಇತ್ತು. ಸುಮಾರು 1000 ಜನ ಈ ರಸ್ತೆಯಲ್ಲಿ ಓಡಾಡ್ತಾರೆ. ಕಡಿಮೆ ಅಂದ್ರೂ 4-5 ದಿನದಿಂದ 5000 ಜನ ಈ ರಸ್ತೆಯಲ್ಲಿ ಓಡಾಡ್ತಾರೆ. ಡೈಲಿ ಸಫರ್ ಆಗ್ತಾರೆ ಈ ರೋಡ್ನಲ್ಲಿ. ಜಾಸ್ತಿ ತೊಂದರೆ ಆಗ್ತಾ ಇತ್ತು ಈ ರೋಡ್ನಲ್ಲಿ. ನಾವು ಸುಮಾರು ಸತಿ ನಮ್ಮ ಮಾಜಿ ಎಮ್ ಎಲ್ ಎ ಶ್ರೀನಿವಾಸ ಗೌಡ್ರು ಪ್ರೆಸೆಂಟ್ ಎಮ್ ಎಲ್ ಎ ಇದ್ರು ಅವಾಗ, ನಾವು ಈ ವಾರ್ಡ್ ಸದಸ್ಯರು, ನಾವು ಹೋಗಿ ಅವ್ರಿಗೂ ಮನವಿ ಮಾಡಿಕೊಂಡೆ, ಸರ್ ಈ ರೋಡ್ ಜಾಸ್ತಿ ಅಧ್ವಾನ ಆಗಿದೆ, ಜನಕ್ಕೆ ಓಡಾಡೋಕ್ಕೆ ಕಷ್ಟ ಆಗ್ತಾ ಇದೆ, ಸ್ವಲ್ಪ ತಾವು ಏನಾದರೂ ಅದ್ರಿಗೆ ರೋಡ್ಗೆ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದ್ದೆ. ಅವರು ಆಯಿತು ಮಾಡ್ತೀನಿ ಅಂತೇಳಿ ಏನು ಕೆಲಸ ಅವರು ಮಾಡಿಲ್ಲ. ಬಟ್ ನಾವು 1 ವರ್ಷ ಮುಂಚೆ ನಮ್ಮ ಸಂಸದರಿಗೆ ಮುನಸ್ವಾಮಿ ಸಾಹೇಬ್ರಿಗೂ ಪ್ರೋತ್ಸಾಹನ ಹೇಳಿದ್ದೆ ನಾನು, ಅವರು ಏನು ಕಿವಿಗೆ ಹಾಕ್ಕೊಂಡಿಲ್ಲ. ಆಮೇಲೆ ನಮ್ಮೊಂದು ಎಲ್ಲ ಒಂದು ಕಡೆ ನಮ್ಮ ಎಮ್ ಎಲ್ ಎ ಕೊತ್ತು ಮಂಜು ಸಾಹೇಬರು ಒಂದು ಫಂಕ್ಷನ್ನಲ್ಲಿ ಸಿಕ್ಕಿದ್ರು ನಮಗೆ. ಅವರು ಎಮ್ ಎಲ್ ಅನಿಲ್ ಕುಮಾರ್ ಸಾಹೇಬರು ಸಿಕ್ಕಿದ್ರು. ಅವ್ರಿಗೆ ನಾನು ಮನವಿ ಮಾಡಿಕೊಂಡೆ, ಈ ರೋಡ್ ಜಾಸ್ತಿ ಅಧ್ವಾನ ಆಗಿದೆ, ಸುಮಾರು ಜನ 1000 ಜನ ಓಡಾಡ್ತಾರೆ ಈ ರಸ್ತೆಯಲ್ಲಿ, ಜಾಸ್ತಿ ತೊಂದರೆ ಆಗ್ತಾ ಇದೆ. ನೈಟ್ನಲ್ಲಿ ಓಡಾಡೋಕ್ಕೆ ಅಲ್ಲಿ ಸುಮಾರು ಜನ ಗಾಡಿನಲ್ಲಿ ಬಂದು ಬಿದ್ದೋಗ್ತಾ ಇದ್ದಾರೆ. ತಾವು ಏನಾದರೂ ನಮಗೆ ರೋಡ್ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದ್ದೆ. ಅವರು ಅಲ್ಲೇ ನಿಂತ್ಕೊಂಡು ಪಿ ಡಬ್ಲ್ಯೂ ಡಿ ಅವ್ರಿಗೆ ಎಡಪಲ್ಲಿ ಅವ್ರಿಗೆ ಇಸ್ಕೋ